ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ಯೂಟ್ಯೂಬ್ ಚಾನೆಲ್. ಕೊರೋನಾ ವೈರಸ್ ಹಾವಳಿಯನ್ನು ತಡೆಗಟ್ಟಲು ಎಲ್ಲೆಡೆ ಲಾಕ್ಡೌನನ್ನು ಹೇರಲಾಗಿದೆ. ಆದ್ದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಕುಸಿದಿದೆ. ಎಲ್ಲೆಡೆ ಹಣದ ಅಭಾವ ಎದುರಾಗಿದೆ. ನೀವು ಒಮ್ಮೆ ಯೋಚನೆ ಮಾಡಿರ್ಬೋದು, ಸರ್ಕಾರದ ಬಳಿ ಹಣ ಮುದ್ರಿಸುವ ಮಷಿನ್ ಇದೆ, ಅದನ್ನು ಬಳಸ್ಕೊಂಡು ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಪ್ರಿಂಟ್ ಮಾಡಿ ಎಲ್ಲೆಡೆಗೂ ಹಂಚಿ ಅದರಿಂದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬಹುದಲ್ಲ ಅಂತ. ಹಾಗಿದ್ದರೆ ಸರ್ಕಾರ ನೋಟ್ ಪ್ರಿಂಟ್ ಮಾಡಲು ಏನು ಮಾಡಬೇಕು, ಬೇಕಾಬಿಟ್ಟು ನೋಟ್ಗಳನ್ನು ಪ್ರಿಂಟ್ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇವೆ. ಸರ್ಕಾರದ ಬಳಿ ಹಣ ಮುದ್ರಿಸುವ ಮಿಷಿನ್ ಇದೆ, ಅಧಿಕಾರ ಇದೆ ಅಂತ ತನ್ನ ಮನಸ್ಸಿಗೆ ಬಂದ ಹಾಗೆ ದುಡ್ಡು ಪ್ರಿಂಟ್ ಮಾಡುವಂತಿಲ್ಲ. ಮನಸ್ಸಿಗೆ ಬಂದಂತೆ ಬೇಕಾಬಿಟ್ಟು ದುಡ್ಡು ಪ್ರಿಂಟ್ ಮಾಡಿದರೆ ಆ ದೇಶದಲ್ಲಿ ಉಂಟಾಗುತ್ತೆ ಅತಿದೊಡ್ಡ ಹಾಹಾಕಾರ. ಪ್ರತಿಯೊಂದು ದೇಶದ GDPಗೆ ಸರಿಸಮನಾಗಿ ಕರೆನ್ಸಿಯನ್ನು ಪ್ರಿಂಟ್ ಮಾಡಬೇಕು. GDP ಎಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶದಲ್ಲಿ ಉತ್ಪತ್ತಿಯಾಗುವ ಎಲ್ಲ ರೀತಿಯ ಸರಕು ಮತ್ತು ಸೇವೆಗಳ ಒಟ್ಟು ಮೊತ್ತವೇ GDP. ಸರಕು ಮತ್ತು ಸೇವೆಗಳು ಎಂದರೆ ಕಾರು, ಬೈಕು ಇತ್ಯಾದಿ ಆಟೋಮೊಬೈಲ್ ಸರಕುಗಳು, ದಿನನಿತ್ಯ ಬಳಸುವ ಆಹಾರ ಸಾಮಗ್ರಿಗಳು, ಜೊತೆಗೆ ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳು, ಎಜುಕೇಷನ್ ಸೇವೆಗಳು ಎಲ್ಲವೂ ಒಳಗೊಂಡಿರುತ್ತದೆ. ಇವೆಲ್ಲವೂ ಸೇರಿ ಒಂದು ದೇಶದಲ್ಲಿ ಒಂದು ವರ್ಷಕ್ಕೆ ಎಷ್ಟು ಬಿಸಿನೆಸ್ ಆಗುತ್ತದೆಯೋ ಅದರ ಒಟ್ಟು ಮೊತ್ತವನ್ನು ಮೀರಿ ನೋಟ್ಗಳನ್ನು ಪ್ರಿಂಟ್ ಮಾಡುವಂತಿಲ್ಲ. ಒಂದು ವೇಳೆ ಮಾಡಿದರೆ ಜನರ ಬಳಿ ಬೇಕಾಬಿಟ್ಟು ದುಡ್ಡು ಇರುತ್ತದೆ, ಆದರೆ ಅದಕ್ಕೆ ತಕ್ಕಂತೆ ಖರೀದಿ ಮಾಡಲು ಸರಕು ಮತ್ತು ಸೇವೆಗಳೇ ಸಿಗುವುದಿಲ್ಲ. ಆಗ ಆ ದುಡ್ಡಿನ ಬೆಲೆಯೇ ಕುಸಿದು ಹೋಗುತ್ತದೆ, ವಸ್ತುಗಳ ಬೆಲೆ ವಿಪರೀತವಾಗಿ ಏರಿಕೆಯಾಗುತ್ತದೆ. ಜಾಸ್ತಿ ದುಡ್ಡು ಕೊಟ್ಟಾದರೂ ಸರಕು ಸೇವೆಗಳನ್ನು ಖರೀದಿಸಲು ಜನ ಮುಗಿಬೀಳುತ್ತಾರೆ. ಹೊರಗಿನ ದೇಶಗಳ ಕರೆನ್ಸಿ ಎದುರು ನಮ್ಮ ದೇಶದ ಕರೆನ್ಸಿ ಕುಸಿದು ಬೀಳುತ್ತದೆ. ಹೀಗಾಗಿ ಪ್ರತಿಯೊಂದು ದೇಶವೂ ತನ್ನ GDPಗಿಂತ ಹೆಚ್ಚು ದುಡ್ಡನ್ನು ಪ್ರಿಂಟ್ ಮಾಡುವುದಿಲ್ಲ. ಈ ಹಿಂದೆ ಒಮ್ಮೆ ಜರ್ಮನಿ ಮತ್ತು ಜಿಂಬಾಬ್ವೆ ದೇಶಗಳು ವಿಪರೀತ ನೋಟ್ ಪ್ರಿಂಟ್ ಮಾಡುವ ಸಾಹಸಕ್ಕೆ ಕೈಹಾಕಿ ಭಾರೀ ಹೊಡೆತ ತಿಂದಿರುವ ಇತಿಹಾಸವೇ ಇದು. ಭಾರತದಲ್ಲಿ ಎಲ್ಲ ರೀತಿಯ ನೋಟುಗಳನ್ನು ಮುದ್ರಣ ಮಾಡುವ ಅಧಿಕಾರವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಂದಿದೆ. ನೋಟುಗಳನ್ನು ಎಲ್ಲಿ ಪ್ರಿಂಟ್ ಮಾಡುತ್ತಾರೆ ಎಂಬ ಕುತೂಹಲ ನಿಮ್ಮಲ್ಲಿರಬಹುದು. ಮೈಸೂರಿನ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್ ಇಲ್ಲಿ 2000 ಮುಖಬೆಲೆಯ ನೋಟುಗಳನ್ನು ಪ್ರಿಂಟ್ ಮಾಡಲಾಗುತ್ತದೆ. ಜೊತೆಗೆ ಮಧ್ಯಪ್ರದೇಶದ ಬ್ಯಾಂಕ್ ನೋಟ್ ಪ್ರೆಸ್ ಇಲ್ಲಿ 10, 50 ಮತ್ತು 500 ರೂಪಾಯಿಗಳ ನೋಟ್ಗಳನ್ನು ಪ್ರಿಂಟ್ ಮಾಡಲಾಗುತ್ತದೆ. ಇನ್ನು ಮುಂಬೈ, ಕೋಲ್ಕತ್ತಾ, ಹೈದರಾಬಾದ್ ಮತ್ತು ನೋಯ್ಡಾಗಳಲ್ಲಿರುವ ನಾಣ್ಯಗಳನ್ನು ಮುದ್ರಿಸುವ ಟಂಕಶಾಲೆಗಳಲ್ಲಿ ನಾಣ್ಯಗಳನ್ನು ಪ್ರಿಂಟ್ ಮಾಡಲಾಗುತ್ತದೆ. ಸ್ನೇಹಿತರೆ, ನಿಮಗೆ ನೋಟುಗಳು ಹೇಗೆ ಮುದ್ರಣವಾಗುತ್ತವೆ ಎಂಬ ಅನುಮಾನಕ್ಕೆ ಪರಿಹಾರ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.